ಒಂಬತ್ತುವರೆ ಕಿಲೋಮೀಟರ್ ಅದೇ ನೀನು ರಾಗಿ ಹುಲ್ಲು ಸರ್ ನಮಸ್ತೆ, ನಿಮ್ಮ ಹೆಸರು? ಗಂಗಾನಂತ ಸರ್. ಸರ್ ಯಾವ ಊರು ಸರ್ ಇದು? ಮಂಡಲಹಳ್ಳಿ. ಮಂಡಳ ಹಳ್ಳಿ. ನನ್ನ ಫುಲ್ ಅಡ್ರೆಸ್ ಹೇಳಿ. ರಾಮನಗರ ತಾಲೂಕು. ಹಾಂ. ಬಿಡದಿ ಹೋಬಳಿ. ಹಾಂ. ರಾಮನಗರ ಜಿಲ್ಲೆನೇ. ಇವಾಗ ಬೇರೆ ಜಿಲ್ಲೆ. ಇನ್ನೂ ಮಾಡ್ತಾವ್ರೆ ನಾಮಕರಣ. ಆಗೋಗೈತೆ. ಬೆಂಗಳೂರು ಸೌತ್. ದಕ್ಷಿಣ ಬೆಂಗಳೂರು ಅಂತ ಮಾಡಕ್ಕೆ ಮಾಡ್ತಾವ್ ರಾಮನಗರನ. ಹ್ಞೂ. ಇನ್ನೂ ಆಗಿಲ್ಲ, ನೋಡೋಣ. ಸರ್ ಎಷ್ಟಲ್ಲಿ ಸರ್ ಓರಿ? ಓರಿ ಎರಡೆರಡು ಸರ್. ಇದು ಅಕ್ಕಲ್ಗೆ ಒಂದಲ್ಲಿ ಬಿದ್ದಿದೆ, ಅದೇ ಅಕ್ಕಲ್ಲಿ ಬಿದ್ದಿದೆ. ಹಂಗಾರೆ ಎಷ್ಟು ದಿನ ಆಯ್ತು ನೀವು ತಂದು? ನಾನು ಇದು ಕರಿನೆಲ್ಲ ತಂದಿದ್ದೆ ಬಿಡಿ ಸರ್. ಏನೇನ್ ತಿಂಡಿ ಕೊಡ್ತಾ? ವ್ಯಾಪಾರ ಏನ್ ಕೊಡಲ್ಲ ವ್ಯಾಪಾರಕ್ಕೆ? ಐದ್ ಲಕ್ಷ ಕೇಳಿದವ್ರಿಗೆ ಕೊಡಲ್ಲ. ಯಾಕೆಂದ್ರೆ ದೂರದಿಂದ ಹಸ ಬರ್ತವೆ. ಈಗ ಹದಿನೈದ್ನಲ್ಲಿ ಇಪ್ಪತ್ತನೇ ಟೆಂಪೋದಲ್ಲಿ ಬರ್ತಾರೆ, ಒಳ್ಳೆ ಬೋರ್ ಇರುತ್ತೆ, ಯಾತಿ ಮಾಡ್ಕೋಬೇಕು ನಾವು. ಸರ್ ಅಂದ್ರೆ ನೀವು ಪಬ್ಲಿಕ್ ಆಗಿರಲಿಲ್ಲ ಇಲ್ಲಿ? ಪಬ್ಲಿಕ್ ಆಗಿಲ್ಲ, ಇನ್ಮೇಲೆ ಪಬ್ಲಿಕ್ ಆಗಿದೆ. ಎಲ್ಲ ಹೊರಗಡೆ ಇಲ್ಲಿ ಸುಗ್ನಳ್ಳಿ ತವಿಂದ ಲಕ್ಕೊಂದೊಟ್ಟಿ ಆ ಕಡೆಯಿಂದ ಈ ಕಡೆ ಮುಕ್ಕೋಟ್ಲು ಮುನಿನಗರ ಕಗ್ಲಿಪುರ ಆರುವಳ್ಳಿ ತವಿಂದ ಬರ್ತಾ. ಈಗ ಜಾತ್ರೆಗೆ ಹೋಗಿದೆ ಅಂತ ಹೇಳಿದ್ರೆ ಅಂದ್ರೆ ಏನ್ ಖುಷಿ ಅನ್ಸ್ತು? ಜಾತ್ರೆಗೆ ಹೋಗಿ ಫಸ್ಟ್ ಪ್ರೈಸ್ ಆದ್ಮೇಲೆ ಖುಷಿ ಅಲ್ವಾ? ಇವತ್ತು ಒಬ್ಬ ಎಮ್ ಎಲ್ ಎಷ್ಟು ಖುಷಿನೋ ಆ ತರ ಖುಷಿ ಆಯ್ತು. ಅಷ್ಟು ಚಂದಲ್ಲಿ ಫಸ್ಟ್ ಪ್ರೈಸ್ ಹೊಡಿತಲ್ಲ, ಸನ್ಮಾನ ಮಾಡ ಅದೇ ಸಾಕು ಖುಷಿ ನಮ್ಗೆ. ಡೈಲಿ ಎಷ್ಟು ಬರುತ್ತೆ? ಎರಡು ಮೂರು ಎರಡು ಒಂದು. ಎಷ್ಟು ಚಾರ್ಜ್ ಮಾಡ್ತಾ ಇದೀರಾ? ಐನೂರು ರೂಪಾಯಿ ಸರ್. ಕೊಡ್ತಾರೆ ಆದ ಪಾಪ ದೂರದಿಂದ ಬರ್ತಾರೆ ಟೆಂಪಲ್ ಚಾರ್ಜ್ ಹಾಕೊಂಡು. ನಾವು ಅವ್ರು ಒಂದ್ ಸಾವಿರ ಬಾಡಿಗೆ ಕೊಡ್ತಾರೆ. ಬೇಡಪ್ಪ, ಐನೂರು ರೂಪಾಯಿ ಸಾಕು. ಸುಮಾರು ಎಷ್ಟು ತಲೆ ಮಾರಿನ ಕಟ್ತಾ ಇರಾ ನೀವು? ಓರಿನ ಮೂರನೇ ತಲೆ ನಮ್ದು. ನಮ್ ತಾತ ನಮ್ ತಂದೆ ನಾವು. ಹಾ, ಒಟ್ಟ ಅವಾಗಿಂದ ಕಟ್ತಾ ಇರಾ. ಈಗ ನಾಟಿ ಎಸ್ಗಳ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಆಸಕ್ತಿ? ಆಸೆ ಕಾಲದಿಂದ ಬದುಕಿದೀವಿ, ಹೆಸರು ತಗೊಂಡಿದೀವಿ. ಇರೋ ಗಂಟ ಮಾಡ್ಲೇಬೇಕು, ಉಳಿಸ್ಲೇಬೇಕು. ಈಗ ನೀವು ಬೀಜ ಕಟ್ಟಬೇಕು ಅಂತ ಯಾಕೆ ಇದನ್ನೇ ಆಯ್ಕೆ ಮಾಡಿದ್ರಿ ನೀವು? ಆಯ್ತು ಅಂದ್ರೆ ಅದ್ರಲ್ಲಿ ಪ್ಯೂರ್ ಅಳ್ಕರ್ ಜಾತಿ ಯಾವ ಭಾಗದೇನಾದ್ರೂ ಅದನ್ನ ಹೆಂಗಿರ್ಬೇಕು ನಿಮ್ಮ ಪ್ರಕಾರ ಅಳ್ಕರ್ ಜಾತಿ ಅಂದ್ರೆ ಚೆನ್ನಾಗಿರ್ಬೇಕು ನೋಡಿ. ಇದು ಒಂಚೂರು ಗೋಮಳೆ ಇಲ್ಲ, ಕಿವಿ ಚಿಟ್ಟಿ ಹಾಕಲ್ಲ, ಸಣ್ಣ ಬುಲ್ಡೆ, ಸಣ್ಣ ರಾಮ, ಸ್ವಂತ ಅನ್ನಡ ಕುದುರೆಗಿದ್ದಂಗೈತೆ. ಈ ಊರು ಅಳ್ಕರ್ ಜಾತಿನೇ ಅದು ಸರ್. ಅವರಿಗೆ ಎಷ್ಟಾಗಲ ಕರು ಇನ್ನ ಬಿದ್ದಿಲ್ಲ ಬಿದ್ದಿಲ್ಲ ಸರ್. ಈಗೆಲ್ಲ ಐದು ತಿಂಗಳು ಹಂಗಾರೆ ಇದ್ರೊಳಗೆ ಕರು ನೋಡತ್ತಂಗ ಕಾಚು ಕೊಡಲ್ಲ. ಎರಡು ಕೊಡಲ್ಲ, ಅದು ನಾಲ್ಕೈದು ದಿವಸ ಇಟ್ಬಿಟ್ಟಿದೀನಿ. ಅದ್ ಮನೆ ಮೂರು ಲಕ್ಷ ಗಂಟೆ ಕೇಳಿದ್ರು. ಅದನ್ನೆಲ್ಲಿಂದ ತಂದಿದ್ದು? ಅದು ಇಲ್ಲಿ ನಮ್ಮೂರಿಗೆ ಹುಟ್ಟಿದ್ದೆ. ಒಂದು ಹಳೆ ಊರಿ ಇತ್ತು, ಆ ಊರಿಗೆ ಹುಟ್ಟಿದ್ದೆ. ಇಲ್ಲೇ ಕೊಡಿಯಲ್ದಲ್ಲಿ ಇತ್ತು. ಅದೆಷ್ಟು ಸರ್? ಅದು ನನ್ ಕಂಬಿಲ್ ತಗೊಂಬ ಸರ್. ಅವಾಗ ಅಲ್ಲ ಎಷ್ಟಲ್ಲು ಒಂದು ಈಗ ಎಲ್ಡಲ್ಲಿ ಬಿದ್ದದೆ. ಎಲ್ಡಲ್ಲು ನೋಡಿ, ಈಗ ಎಲ್ಡಲ್ಲಿ ಬಿದ್ದದೆ. ಸೇಮ್ ಅದಕ್ಕೂ ಅದೇ ತರ ತಿಂಡಿ ಸೇಮ್ ಎಲ್ಲ ಮಾಡ್ಕೊಂಡೆ. ಈಗ ನೋಡ್ರ ಹಾಕ ಬಂದಲ್ಲ ರವೆ, ಎರಡ್ ಸಾವಿರದ ನೂರು ರೂಪಾಯಿ ಆಗದ. ಈಗ ಎಷ್ಟು ಮುಂದೆ ತಿಂದವ ಜಾಸ್ತಿ ಏನೋ ಮಾಡಕ್ಕಾಗಲ್ಲ. ಅವೇನು ಅವ್ ದುಡಿತಾವ ಅವು ತಿಂತಾವೆ. ದುಡಿಯೋದು ಅವ್ಕಾಗ್ಬಿಡ್ಲಿ. ಅವ್ ದುಡಿತಾವ ಅವು ತಿಂತಾವ ಅಷ್ಟೇ. ಅಷ್ಟೇ ಸಾಕು.
ಒಳ್ಳೇದೊಂದು ಖರಾಬ್ ಇದ್ರೆ ಒಂದ್ ಹೆಸರು ಬರ್ತದೆ. ಒಬ್ಬೊಬ್ರು ಇವತ್ತೇ ಒಂದ್ ಸಳ್ಳೆ ಗುಳ್ಳೆ ಬಿಟ್ರು ಒಂದ್ ಲಕ್ಷ ಹೇಳ್ತಾರೆ. ನಿಜ ಅಂತ ಕಾಲ ಬಂದದ ಇವತ್ತು ಹಳ್ಳಿ ಕಾಲ. ಈಗ ವಸ್ತ ಕಟ್ಟೋ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಅದನ್ನ ಜನ ಒಬ್ಬನೊಬ್ರು ನೋಡಿ ಕಲ್ತ್ಕೊಂಡು ಹಳ್ಳಿಕಾರ ಉಳಿಸ್ಕೊಂಡ್ರೆ ದೇಶದಲ್ಲಿ ಮನೆ ಇರ್ತದೆ. ಇವಾಗ ಸಿಎಂಎಸ್ ಅಂತ ಹೋಯ್ತಾರೆ, ಸಿಎಂಎಸ್ ಒಂದ್ ಲಕ್ಷ ಕೊಡೋ ಹೊಸ ತತ್ತರೆ, ಮೂರ್ ತಿಂಗಳು ಕಳೀತದೆ, ಅದಕ್ಕೆ ಸಾಲೆ ಹಾವು ನಿಂತೆ ಹೋಯ್ತದೆ. ಅದೇ ಒಳ್ಳೇದು ಒಂದ್ ಹೊಸ ಕರತ್ ಸಾಕಿದ್ರೆ ಅದೇ ಮೂರ್ ತಿಂಗಳು ಒಂದ್ ಕರನೆ ಒಂದ್ ಲಕ್ಷಕ್ ಮಾಡ್ಕೋಬಹುದು, ಹೊಸ ಪ್ರಿ ಉಳ್ಕೋತದೆ. ತಿರ್ಗ ಊರಿ ಕೊಟ್ಕೊಂಡ್ರು ತಿರ್ಗ ಫಲ ಅದ್ ಜನ ಅರ್ಥ ಮಾಡ್ಕೊಳ್ಳಲ್ಲ. ಮಾಡ್ಕೋಬೇಕು, ನಮ್ಮ ರೈತರು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಹಳ್ಳಿ ಕರ್ತೀವಿ. ಸರ್ ನಿಮ್ ನಂಬರ್ ಹೇಳಿ ಸರ್. 9739 3974 2324 ಝೀರೋ 4 ಗಂಗಣ್ಣ ಮಂಡಳ್ಳಿ.